पहले हम लोग सब्जी खेती करते थे तो बाजार बाजार घूमने पड़ता था, फिर बच जाता था उसको घर लाते थे तो खराब हो जाता था। नारी शक्ति द्वारा अब शीतल भंडार खोला गया है, तब वहाँ पर अब सुविधा हो गया, अब इधर उधर नहीं भटकना पड़ता है, अब गाड़ी सब आती है और उसको अच्छा से ले जाती है ट्रे सब में, और अच्छा दाम भी मिलते हैं। ये हमारे एक बहुत अच्छा मॉडल है, इसको देखते हुए हमें एडमिनिस्ट्रेशन ने और 4 मॉडल को और रेप्लिकेट करने की बातचीत हुई है और इस पे हम लोग काम कर रहे हैं अभी। ಕೋವಿಡ್ ಸಂದರ್ಭದಲ್ಲಿ ಎದುರಿಸಿರುವಂತಹ ಪ್ರಮುಖ ಸವಾಲುಗಳೇನಂತಂದ್ರೆ, ನಮ್ಮ ರೈತರು ಸ್ಥಳೀಯವಾಗಿ ಬೆಳೆದಂತಹ ಹಣ್ಣು ತರಕಾರಿಗಳು ಮತ್ತು ದವಸ ಧಾನ್ಯಗಳನ್ನು ನೇರವಾಗಿ ಒಂದು ಮಾರುಕಟ್ಟೆಗೆ ಹೋಗಕ್ಕೆ ಆಗ್ತಿರಲಿಲ್ಲ. ಈ ಲಾಕ್ಡೌನ್ ಟೈಮ್ದಲ್ಲಿ ಮಾರುಕಟ್ಟೆಯ ಅಷ್ಟು ಮಟ್ಟಿಗೆ ನಮ್ಗೆ ಸಿಗ್ತಿರ್ಲಿಲ್ಲ. ಹಾಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಸ್ಥಳೀಯವಾಗಿ ಬೆಳೆದಂತ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡಿ ಅಥವಾ ಶೇಖರಣೆ ಇಲ್ಲಿ ಶೇಖರಣೆ ಮಾಡಿಕೊಂಡು ಇಲ್ಲಿನ ಗ್ರಾಹಕರಿಗೆ ಅಥವಾ ಬೇರೆ ಹೊರಗಿನ ಗ್ರಾಹಕರಿಗೆ ನೇರವಾಗಿ ಒಂದು ಮನೆಗಳಿಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ನಾವು ಮಾಡಿದಂತ ಮೌಲ್ಯವರ್ಧನೆಗಳಾಗಿರ್ಬೋದು ಅಥವಾ ಹಣ್ಣು ತರಕಾರಿಗಳನ್ನಾಗಿರ್ಬೋದು 3-4 ದಿನ ಅಥವಾ ಒಂದು ವಾರದ ಮಟ್ಟಿಗೆ ನಾವು ಇಲ್ಲಿ ಶೇಖರಣೆ ಮಾಡಿಕೊಂಡು ನೆಕ್ಸ್ಟ್ ಒಂದು ಮಾರುಕಟ್ಟೆಗೆ ಆಗಿರ್ಬೋದು ಒಂದು ಗ್ರಾಹಕರಿಗೆ ಮುಟ್ಟಿಸುವ ಒಂದು ವ್ಯವಸ್ಥೆ ಆಗಿದೆ. ಕೃಷಿ ಕ್ಷೇತ್ರದಲ್ಲಿ ಅಥವಾ ತೋಟಗಾರಿಕೆ ಕ್ಷೇತ್ರದಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಬೇಕು ಅನ್ನೋಕಂತಂದ್ರೆ ಇಂಥ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಮತ್ತು ನಾವು ಸೆಲ್ಕೋ ಸಂಸ್ಥೆ ಜೊತೆಗೆ ಯಾವಾಗಲೂ ಈ ತರ ಕಾರ್ಯವನ್ನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಸೆಲ್ಕೋ ಸಂಸ್ಥೆಗೆ ಭರವಸೆ ನೀಡ್ತಾ ಇದ್ದೀನಿ. ಏರಿಯಾಕ್ಕೆ ಹಿಸಾಬ್ ಸೆ ಪ್ರೊಡಕ್ಷನ್ ಬಿ ಉನ್ಕ ಕಮ್ ಸೆ ಕಮ್ 20 ಗುಣಾ ಜಾದಾ ಹೋ ಗ್ಯಾ ಹೈ ತೋ ಆಪ್ ಮಾನಿಯೆ ಉಸ್ಕೋ ಸ್ಟೋರ್ ಕಹಾಂ ಕರೆಂಗೆ. ಯೇ ಲೋಗ್ ಜೋ ಹೈ ಗರೀಬ್ ಲೋಗ್ ಹೈ ಉನ್ಕ ಪಾಸ್ ಕೋಯಿ ಕೆಪಾಸಿಟಿ ನಹೀ ಹೈ ಸ್ಟೋರ್ ಕರ್ನೆ ಕೆ ಲಿಯೆ. ಯೇ ಜೋ ಹಮಾರಾ ಕೋಲ್ಡ್ ಸ್ಟೋರೇಜ್ ಬನಾಯೆ 10 ಮೆಟ್ರಿಕ್ ಟನ್ ಕಾ ಕೋಲ್ಡ್ ಸ್ಟೋರೇಜ್ ಹೈ ಔರ್ ವಹಾಂ ಇನ್ ಲೋಗ್ ಆಕೆ ರಖ ಸಕ್ತೆ ಹೈ ಔರ್ ಆಪ್ನೆ ಹಿಸಾಬ್ ಸೆ ವೋ ಲೋಗ್ ಲೇಕೆ ಬೇಚ್ ಸಕ್ತೆ ಹೈ. ये एक्चुअली बहुत बढ़िया एक सिस्टम है, पार्टिकुलरली जो छोटी फार्मर्स है उनके लिए तो बहुत फ़ायदेमंद है. बस उनको जितना हो सके हमको एडवर्टाइज करना है और गरीब जो फार्मर्स है उनको फ़ायदा देना है.